ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೊತದಾರ್ ಜುವೆಲರ್ಸ್ ಹುಕ್ಕೇರಿ, ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೊತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ಕ್ಷಯರೋಗಿಗಳು ಸೂಕ್ತ ಉಪಚಾರ ಹೊಂದಿದಲ್ಲಿ ರೋಗದಿಂದ ಮುಕ್ತಿ ಹೊಂದಬಹುದು ಎಂದು ಸರ್ಕಾರಿ ವೈದ್ಯಾಧಿಕಾರಿ ಡಾಕ್ಟರ್ ಎಂಎಂ ಮಕಾಂದಾರ್ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದ ಪುರಸಭೆ ಸದಸ್ಯರಿಗೆ ಕ್ಷಯರೋಗ ನಿವಾರಣೆ ಕುರಿತು ಒಂದು ದಿನದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಕ್ಷಯರೋಗ ಮಾರಣಾಂತಿಕ ಕಾಯಿಲೆ ಅಲ್ಲ, ರೋಗದ ಲಕ್ಷಣ ಕಂಡು ಕೂಡಲೇ ಸರಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಮಾರ್ಗದರ್ಶನದಲ್ಲಿ ಉಪಚಾರ ಪಡೆದರೆ ರೋಗದಿಂದ ಸಂಪೂರ್ಣ ಗುಣಮುಖರಾಗಬಹುದು. ಕಾರಣ, ನಿರಂತರ ಕೆಮ್ಮು, ಕಫ ಇತ್ಯಾದಿ ರೋಗ ಲಕ್ಷಣ ಕಂಡುಬರುವ ರೋಗಿಗಳಿಗೆ ತಾವು ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಹಕರಿಸಬೇಕು ಎಂದರು. ಕ್ರಮೇಣವಾಗಿ ಆಮೇಲೆ ಬೇರೆ ಡ್ರಗ್ಸ್ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಈಗ ಮೇನ್ ತಿಮ್ಮೆ ಕಾಯಿಲೆ ಬರೋದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ದಿಂದ. ಅದು ಒಂದ್ಸಲ ದೇಹದ ಮನುಷ್ಯನ ಬಾಡಿ ಅಂತ ಇಮಿಡಿಯೇಟ್ಲಿ ಪ್ರೊಡ್ಯೂಸ್ ಮಾಡೋದಿಲ್ಲ ಟಿ ಬಿ, ಅದು ಹೋಗ್ತದೆ, ಅಲ್ಲಿ ಒಂದು ಲಂಗ್ಸ್ನಲ್ಲಿ ಕೂಡ್ತದೆ. ಒನ್ಸ್ ರೆಜಿಸ್ಟೆನ್ಸ್ ಕಡಿಮೆ ಆಗ್ಬೋದು, ಉಳ್ಬನ್ ಸ್ಟಾರ್ಟ್ ಮಾಡಿ ಏನಾಗ್ತದೆ ಇದಕ್ಕೆ. ಸಣ್ಣ ಮಕ್ಕಳಲ್ಲಿ ಬರೀ ಇಂಥ ಗಂಡು ಮಾಲೆ ಆಗ್ತದೆ. ನೀವು ಹೇಳಿರ್ಬೇಕ ನನ್ನ ಮನೆಯಾಗ ರೀ, ಕುತ್ತಿಗಳು ಗಂಟಾಗ್ಯಾವ, ಆಮೇಲೆ ಬಗಲ್ದಾಗ ಗಂಟಾಗ್ಯಾವ, ಆಮೇಲೆ ಗಂಟಾಗಿ ಬರ್ತಾರೆ ಆದ್ರೆ ಪ್ರೆಸೆಂಟ್ ಕೊಡೋದು. ಆಮೇಲೆ ಏಜ್ನಲ್ಲಿ ಡಿಫ್ರೆಂಟ್ ಪ್ರೆಸೆಂಟ್, ಕೆಮ್ಮು ಬರ್ತದೆ, ಕಫ ಬರ್ತದೆ, ಜ್ವರ ಬರ್ತದೆ, ಅನ್ಯೂಸುವಲ್ ವೇಸ್ಟ್ ಲಾಸ್ ತೂಕನ ಕಡಿಮೆ ಆಗ್ಬೋದು. ಹಳೆ ಕಾಲದಾಗ ಮೇಲೆ ಶೀನ್ ಆಗಿ ಸಾಯ್ತಿದ್ರು, ವೇಟ್ ಲಾಸ್ ಆಗಿ ಸಾಯ್ತಿದ್ರು, ಕೆಮ್ಮು ಕಫ ಆಗಿ ಸಾಯ್ತಿದ್ರು, ಏನು ಗೊತ್ತಿಲ್ಲ. ಸೊ ಅದನ್ನ ಸುಮಾರು 19th ಶತಮಾನ 1873 ಐ ತಿಂಕ್ ರಾಬರ್ಟ್ ಕಾಕ್ ಒಬ್ಬ ವಿಜ್ಞಾನಿ ಈ ಟಿ ಬಿ ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಒಂದು ಬ್ಯಾಕ್ಟೀರಿಯಾ ಅಂತ ಬರ್ತಾರೆ ಕಂಡಿಲ್ಲ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂಧ್, ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಹಾಗೂ ಪುರಸಭೆ ಸದಸ್ಯರಾದ ಮಹಾಂತೇಶ್ ತಳವಾರ್, ಮಧುಕರ್ ಕರಣಿಂಗ್, ರುಕ್ಮಿಣಿ ಹಳಿಜೋಳ್, ಜ್ಯೋತಿ ಬಡಿಗೇರ್, ಸುರೇಖಾ ಗಳತಿಗಿ ಮಠ್, ಗಿರೀಶ್ ಕುಲಕರ್ಣಿ, ರಾಜು ಕುರುಂದುವಾಡೆ, ರಾಜು ಮುನ್ನೊಳ್ಳಿ ಉಪಸ್ಥಿತರಿದ್ದರು. ನಂತರ ಬೆಳಗಾವಿ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು ಕ್ಷಯರೋಗ ನಿಯಂತ್ರಣದಲ್ಲಿ ಸದಸ್ಯರ ಕರ್ತವ್ಯ ಕುರಿತು ಉಪನ್ಯಾಸ ನೀಡಿದರು. ಮೊದಲೇದು PLHIV ಅಂತ ಕರಿತೀವಿ. HIV ಪೀಡಿತರಿಗೆ ಅತಿ ಜಾಸ್ತಿ ಬರ್ತದೆ ನಮ್ಮ ಜಿಲ್ಲೆಗಳೊಳಗೆ. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯೊಳಗೆ ಸುಮಾರು ಒಂದು 40-50 ಸಾವಿರ ಮಂದಿನ ಈಗಾಗಲೇ PLHIV ರಿಜಿಸ್ಟರ್ ಮಾಡಿವೆ. ನಾವು ನಮ್ಮ ಉಡೇನಾಗ ಬೆಂಕಿ ಇಟ್ಕೊಂಡು ಅಡ್ಡಾಡ್ದಂಗೆ ಅಷ್ಟು ಮಂದಿನ ಆಲ್ರೆಡಿ ರಿಜಿಸ್ಟರ್ ಮಾಡಿ HIV ಪೀಡಿತರು ಅಂತೇಳಿ. ಓಕೆ, ಸೊ ಆ ಗುಂಪಲ್ಲಿ TB ಭಾಳ ಜಾಸ್ತಿ ಬರ್ತದೆ. ಆಮೇಲೆ ವಯಸ್ಸಾದವ್ರಿಗೆ ಬರ್ತದೆ. ಯಾರಿಗೆ ಅಪೌಷ್ಟಿಕತೆ ಇರ್ತದೆ ಅವ್ರಿಗೆ ಬರ್ತದೆ. ಅಪೌಷ್ಟಿಕತೆ ಮೇಜರ್ಲಿ ನಾವು ನೋಡೋದು ನಮ್ಮ ದೇಶದಲ್ಲಿ, ನಮ್ಮ ಕಲ್ಚರಲ್ಲಿ, ನಮ್ಮ ಸಿಸ್ಟಮಲ್ಲಿ ನಾವು ನೋಡೋದು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದೆ. ಯಾಕಂದ್ರೆ ನಾವು ಯಾವತ್ತೂ ಒಂದು ಸ್ಲಿಮ್ ಆಗಿ, ಟ್ರಿಮ್ ಆಗಿ, ಸ್ಮಾರ್ಟ್ ಆಗಿ ಇರಬೇಕು ಅಂತ ಒಂದು ಕಡೆ ಅರ್ಬನ್ ಏರಿಯಾದಲ್ಲಿ ಒಂದು ಥರ ಟ್ರೆಂಡ್ ಹೋಗ್ತಾ ಇದ್ರೆ, ರೂರಲ್ ಏರಿಯಾದಲ್ಲಿ ನಾನು ಗಂಡಗಡಿಗೆ ಮಾಡಬೇಕು, ನನ್ನ ಮನಾಗಿನವ್ರಿಗೆ ಮಾಡಬೇಕು, ಫಸ್ಟ್ ಬಿಸಿದ ಅವ್ರಿಗೆ ಮಾಡಬೇಕು, ಉಳಿದ ತಂಗಳ ನಾ ತಿನ್ನಬೇಕು ಅಂತೇಳಿ ನಾವು ಬೆಳೆದಿರುವಂಥ ವ್ಯವಸ್ಥೆಯೊಳಗೆ ಜೆಂಡರ್ ಫ್ರೇಮಲ್ಲಿ ಮಹಿಳೆಯರಿಗೆ ಪೌಷ್ಟಿಕತೆ ಬಗ್ಗೆ ಮಹತ್ವ ಬಹಳ ಕಡಿಮೆ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ
ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ ಹುಕ್ಕೇರಿ.